ಇವತ್ತು ಉಗ್ರಗಾಮಿಗಳ ಈ ಒಂದು ಕ್ರೌರ್ಯತೆ ಇಲ್ಲಿ ತಾಂಡವಾಡಿದೆ, ಅದನ್ನ ನಾವು ಪಕ್ಷಾತೀತವಾಗಿ ಖಂಡಿಸಬೇಕಾಗಿದೆ. ಉಗ್ರಗಾಮಿಗಳಿಗೆ ಜಾತಿ ಇಲ್ಲ, ಮತ ಇಲ್ಲ, ಅಥವಾ ಅವರಿಗೆ ಒಂದು ಪ್ರದೇಶದ ಸರಹದ್ದು ಇರುವುದಿಲ್ಲ. ಆದ್ರಿಂದ ಇದರ ಬಗ್ಗೆ ನಾವು ಸುಮ್ಮನೆ ಇದರ ಬಗ್ಗೆ ರಾಜಕೀಯವಾಗಿ, ಅದು ಕೂಡ ಚುನಾವಣೆ ಬರತಕ್ಕಂಥ ಸಂದರ್ಭದಲ್ಲಿ ಇದು ಒಂದು ಲಾಭ ಪಡ್ಕೊಳ್ಬಹುದು ಅಂತೇಳಿ ಯಾವುದಾದ್ರೂ ಪಕ್ಷ ಇದನ್ನು ದುರುಪಯೋಗ ಮಾಡಬಾರ್ದು. ಅದಕ್ಕೆ ಕೇಂದ್ರದಲ್ಲಿ ಈಗಾಗಲೇ ಯಾವ ಸಹಾಯ ರಾಜ್ಯ ಸರ್ಕಾರಕ್ಕೆ ಬೇಕು ಆ ಸಹಾಯವನ್ನು ನಾವು ನೀಡ್ತೇವೆ ಅಂತೇಳಿ ಹೇಳಿದ್ದಾರೆ. ಅವರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಕೂಡ ಇಲ್ಲಿ ಕಳಿಸಿದ್ದಾರೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಅಫ್ಕೋರ್ಸ್ ಕೇಂದ್ರ ಸಹಾಯಕ್ಕೆ ಪೂರ್ತಿ ಒಂದು ರೀತಿ ನಾವು ಅದನ್ನು ತಗೊಳ್ಳಿಕ್ ಆಗುದಿಲ್ಲ. ಅಮೆರಿಕದಲ್ಲೆಲ್ಲ ಹಾಗಲ್ಲ, ಫೆಡರಲ್ ಗೌರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರನೇ ಇದಕ್ಕೆ ಹೊಣೆ ಆಗಿರ್ತದೆ. ಮತ್ತು ಅದನ್ನ ಸಂಪೂರ್ಣವಾಗಿ ಇಂಥ ಒಂದು ವ್ಯವಸ್ಥೆಯನ್ನ ನಿಗ್ರಹ ಮಾಡತಕ್ಕಂಥ ಅಧಿಕಾರ ಕೂಡ ಅವರಲ್ಲಿದೆ, ನಮ್ಮಲ್ಲಿ ಅದಿಲ್ಲ. ಯಾಕಂದ್ರೆ ಪೊಲೀಸು ಮತ್ತು ಅದು ಫೆಡರಲ್ ಕ್ರೈಮ್ ಅಂತೇಳಿ ಮಾಡಬೇಕು ಅಂತೇಳಿ ಮೊನ್ನೆ ಕೂಡ ಒಂದು ಕಳೆದ ವಾರ ಒಂದು ಸಭೆ ಕೂಡ ನಾನು ಕೂಡ ಆ ಸಭೆಗೆ ಹೋಗಿದ್ದೆ. ಫೆಡರಲ್ ಕ್ರೈಮ್ ಅಂತೇಳಿ ಇಂಥ ಟೆರರಿಸಂ ಮತ್ತೊಂದು ಉಗ್ರಗಾಮಿ ಚಟುವಟಿಕೆಗಳನ್ನು ಹತ್ತಿಕ್ಲಿಕ್ಕೆ ಅದನ್ನು ಫೆಡರಲ್ ಕ್ರೈಮ್ ಅಂತೇಳಿ ನಾವು ಪರಿಗಣಿಸಬೇಕು ಅಂತ ಹೇಳಿದಾಗ ಎಲ್ಲ ಮುಖ್ಯಮಂತ್ರಿಗಳು ಅದಕ್ಕೆ ವಿರೋಧ ಮಾಡಿದರು. ಆದ್ರಿಂದ ಇವತ್ತು ರಾಜ್ಯ ಸರ್ಕಾರಕ್ಕೆ ಪ್ರಥಮ ಕರ್ತವ್ಯ ಇರ್ತದೆ, ಮತ್ತೆ ಅವರು ಕೇಂದ್ರ ಸರ್ಕಾರದ ಜತೆಯಲ್ಲಿ ಅದು ನ್ಯಾಷನಲ್ ಸೆಕ್ಯೂರಿಟಿ ವ್ಯವಸ್ಥೆ ಇದೆ, ಅದರ ಜೊತೆಯಲ್ಲಿ ಅವರು ಕೆಲಸ ಮಾಡಬೇಕಾಗ್ತದೆ, ತನಿಖೆ ಮಾಡಬೇಕಾಗ್ತದೆ, ಮುಂಜಾಗ್ರತೆ ತಗೊಳ್ಬೇಕಾಗ್ತದೆ, ಇದೆಲ್ಲ ಮಾಡಬೇಕಾಗ್ತದೆ. ಆದ್ರಿಂದ ಈ ಹಂತದಲ್ಲಿ ಸರಿಯಾಗಿ ತನಿಖೆ ಆಗಿದೆ, ನಾವು ಅದಕ್ಕೆ ಒಂದು ರಾಜಕೀಯ ಲೇಪವನ್ನು ಕೊಡತಕ್ಕಂಥದ್ದನ್ನು ನಾನು ಖಂಡಿಸ್ತೇನೆ. ಮತ್ತು ಈ ಘಟನೆಗಳನ್ನು ಪೂರ್ತಿಯಾಗಿ ಖಂಡಿಸಬೇಕಾಗ್ತದೆ. ಪ್ರತಿ ಚುನಾವಣೆಯ ಅಗ್ನಿ ಪರೀಕ್ಷೆಯಲ್ಲಿ ನಾವು ಮತ್ತಷ್ಟು ಸ್ಫುಟವಾಗಿ ಕಾಂಗ್ರೆಸ್ವರೆಗೆ ಬರ್ತದೆ. ಆದ್ರಿಂದ ಇದರ ಬಗ್ಗೆ ಒಂದು ಆತಂಕ ಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾಕಂದ್ರೆ 130 ವರ್ಷಗಳ ಇತಿಹಾಸವುಳ್ಳಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ನಾಯಕತ್ವ ತಳಮಟ್ಟದಿಂದ ರಾಜ್ಯ ಮಟ್ಟದಲ್ಲಿ ಅಥವಾ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಅದು ಬೆಳೆದಿರ್ತದೆ. ಯಾಕಂದ್ರೆ ನಮ್ಮಲ್ಲಿ ಆಯ್ಕೆಗಳಿವೆ. ಯಾಕಂದ್ರೆ ಇದು ಸಮುದ್ರದಲ್ಲಿ ಬೇರೆ ಬೇರೆ ಆಯ್ಕೆಯ ಮೀನುಗಳು ಹೆಚ್ಚು ಸಂಖ್ಯೆಯಲ್ಲಿ, ಹೆಚ್ಚು ಪ್ರಮಾಣದಲ್ಲಿ, ಹೆಚ್ಚು ಒಂದು ಗುಣಮಟ್ಟದ ಮೀನು ಯಾವ ರೀತಿಯಲ್ಲಿ ಸಿಗ್ತದೆ ನಮ್ಮಲ್ಲಿ ಕೂಡ ಅಷ್ಟೇ ಗುಣಮಟ್ಟದ ಪ್ರತಿಭಾನ್ವಿತವಾದಂಥ ಒಬ್ಬರಲ್ಲ 2-3 ಜನ ಒಳ್ಳೆ ಅಭ್ಯರ್ಥಿಗಳೇ ಇರ್ತಾರೆ. ಆದ್ರಿಂದ ಇಸ್ ಎ ಪ್ರಾಬ್ಲಮ್ ಆಫ್ ಪ್ಲೆಂಟಿ. ಅದಕ್ಕೆ ನಾವು ಯಾವುದೇ ಒಂದು ಕಾಂಗ್ರೆಸ್ನಂತ ಒಂದು ಪಕ್ಷ, ರಾಷ್ಟ್ರೀಯ ಪಕ್ಷ ಇದಕ್ಕೆ ಗಾಬರಿ ಆಗಬೇಕಾದಂಥ ಅವಶ್ಯಕತೆ ಇಲ್ಲ. ಚುನಾವಣೆ ಬಂದಾಗ ಕಾಂಗ್ರೆಸ್ ಮತ್ತಷ್ಟು ಬಲಿಷ್ಠವಾಗಿ ಹೊರಹೊಮ್ಮುತ್ತದೆ ಹೊರತು ಅದು ದುರ್ಬಲ ಆಗುವುದಿಲ್ಲ. ಆದ್ರಿಂದ ಈಗ ಯಾರು ನಿರಾಕರಣೆ ಆಗಿದೆ ಅವರು ಕಾಂಗ್ರೆಸ್ನಲ್ಲಿ ಅವರಿಗೆ ಎಲ್ರಿಗೂ ಸ್ಥಾನ ಇದೆ, ಕಾಯಬೇಕಾಗ್ತದೆ. ಮತ್ತೆ ನಾವು ನೋಡಿ, ನಾವು 12 ವರ್ಷ ವನವಾಸದಾಗೆ ಇದ್ದೆವು, ಆದ್ರೂ ಕೂಡ ಕಾದೆವು, ನಾವು ಕೇಂದ್ರ ಮಂತ್ರಿ ಆದ್ವಿ. ಆದ್ರಿಂದ ಬಹಳ ಅವಸರ ಮಾಡಿಬಿಟ್ಟು ಏನಾಗ್ತದೆ, ಅವರ ಭವಿಷ್ಯನೇ ಅವರು ಹಾಳು ಮಾಡಿಕೊಡ್ತಾರೆ. ಅವರು ನಿಜವಾಗಿ ಒಂದು ಸ್ಥಾನಮಾನ ಸಿಗದಿದ್ರು ಕೂಡ ಮುಂದೆ ಆದರೂ ಕೂಡ ನಾನು ಆ ಕ್ಷೇತ್ರವನ್ನು ಬೆಳೆಸ್ತೇನೆ ಅಂತೇಳಿ ಒಂದು ಸಂಕಲ್ಪದಿಂದ ಹೋದ್ರೆ ಅವರ ಗುಣಮಟ್ಟ ಕೂಡ ನಾವು ಮನ್ನಣೆ ಕೊಡ್ತೇವೆ. ಮತ್ತೆ 1-2 ವರ್ಷದ ಹಿಂದೆನೆ ನಮ್ಮ ಕೇಂದ್ರದ ವೀಕ್ಷಕರು ಬಂದು ಪ್ರತಿ ಸ್ಥಳ ಪರೀಕ್ಷೆ ಸ್ಥಳದಲ್ಲಿ ವೀಕ್ಷಣೆ ಮಾಡಿದ್ದಾರೆ. ಅನಂತರ ರಾಜ್ಯ ಕಾಂಗ್ರೆಸ್ ಸಮಿತಿ ಕೂಡ ಇದರ ಬಗ್ಗೆ ವೀಕ್ಷಕರನ್ನು ಕಳಿಸಿ ವರದಿ ತರಿಸಿದೆ. ಅನಂತರ ಬ್ಲಾಕ್ ಜಿಲ್ಲಾ ಮಟ್ಟದಿಂದಲೂ ಕೂಡ ವರದಿ ತಂದಿದ್ದಾರೆ. ಒಂದಲ್ಲ 3-4 ಸಾರಿ ಜಿಲ್ಲಾ ಕಾಂಗ್ರೆಸ್ನ ಎಲ್ಲ ಅಧ್ಯಕ್ಷರನ್ನು ಕರೆಸಿ ಕೂಡ ಕೇಂದ್ರದ ವೀಕ್ಷಕರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು, PCC ಅಧ್ಯಕ್ಷರು, CLP ಲೀಡರ್ಸು ಚರ್ಚೆ ಮಾಡಿದ್ದಾರೆ. ಇದೆಲ್ಲ ಆದಮೇಲೆ ಪ್ರದೇಶ ಚುನಾವಣಾ ಸಮಿತಿಯಲ್ಲಿ ಸುಮಾರು 65 ಸದಸ್ಯರಿದ್ದಾರೆ. ಅವರು ಕೂಡ ಒಂದು 4 ದಿವಸ ಕೂತ್ಕೊಂಡು ಅದನ್ನು ಪರಿಶೀಲನೆ ಮಾಡಿ ಕೇಂದ್ರಕ್ಕೆ ಕಳಿಸಿದ್ದಾರೆ. ಕೇಂದ್ರದಲ್ಲಿ ಸ್ಕ್ರೂಟಿನಿ ಕಮಿಟಿಯವರು ಅವರೇ ಅವರೊಳಗೆ ತೀರ್ಮಾನ ಮಾಡಲಿಲ್ಲ, ಸಾಕಷ್ಟು ಅವಕಾಶಗಳನ್ನು ಕೊಟ್ಟು ಎಲ್ಲೆಲ್ಲಿ ಮುಖಂಡರನ್ನು ಕರೆಸಿ ಮಾತಾಡಬೇಕು ಅಥವಾ ಪುನಃ ಸ್ಥಳೀಯವಾಗಿ ಆಯಾಯ ಕಾನ್ಸ್ಟಿಟ್ಯೂನ್ಸಿಗೆ, ಜಿಲ್ಲೆಗೆ ವೀಕ್ಷಕರನ್ನು ಕಳಿಸಬೇಕು, ಆ ಪ್ರಕ್ರಿಯೆಯನ್ನು ಕೂಡ ಮಾಡಿದ್ದಾರೆ. ಅದೆಲ್ಲ ಮಾಡಿದ ಮೇಲೆ ಕೆಲವು 47 ಸೀಟುಗಳಲ್ಲಿ ಇನ್ನೂ ಹೆಚ್ಚು ಆ ಸಂಘರ್ಷ ಅಥವಾ ಹೆಚ್ಚು ಪೈಪೋಟಿ ಬಂದಾಗ ಪುನಃ ಆಯಾಯ ಕ್ಷೇತ್ರಕ್ಕೆ, ರಾಜ್ಯಕ್ಕೆ ಮತ್ತು ಜಿಲ್ಲೆಗಳಿಗೆ ವೀಕ್ಷಕರನ್ನು ಕಳಿಸಿ ಪುನಃ ಪರಿಶೀಲನೆ ಮಾಡಿದ್ದಾರೆ. ಆದ್ದರಿಂದ
ಇದು ಅತ್ಯಂತ ಪ್ರಜಾಪ್ರಭುತ್ವ ಪದ್ಧತಿ ಪ್ರಕಾರ ನಾವು ಮಾಡಿದ್ದೇವೆ. ಕೆಲವು ಸಾರಿ ಏನಾಗ್ತದೆ ಅಂದರೆ ಸಾಮಾಜಿಕ ನ್ಯಾಯ ಕೂಡ ನಾವು ನೋಡದಿದ್ದರೆ, ನಮ್ಮ ಕಾಂಗ್ರೆಸ್ ಪಕ್ಷ ನೋಡದಿದ್ದರೆ ಬೇರೆ ಯಾವ ಪಕ್ಷ ಕೂಡ ನೋಡಿಲ್ಲ. ನಮ್ಮ ಕಾಂಗ್ರೆಸ್ ಅಧ್ಯಕ್ಷನೇ ಶ್ರೀಮತಿ ಸೋನಿಯಾ ಗಾಂಧಿಯವರು, ಆಮೇಲೆ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಸಾಕಷ್ಟು ವ್ಯಾಯಾಮ ಮಾಡಿದ ಮೇಲೆ ಕೂಡ ಕೆಲವು ಕೆಲವು ಸೀಟುಗಳಲ್ಲಿ ವ್ಯತ್ಯಾಸ ಆಗಿರ್ಬೋದು. ಕೆಲವು ಯಾರಿಗೆ ಸಿಗಬೇಕು ಅವರಿಗೆ ಸಿಗಲಿಲ್ಲ ಅಂತೇಳಿ ಕೂಡ ಒಂದು ಭಾವನೆ ಆ ಕ್ಷೇತ್ರದಲ್ಲಿ ಅಥವಾ ಅಭ್ಯರ್ಥಿಗಳೇ ಬರ್ಬೋದು. ಆದರೆ ನಾವು ಇದು ಬಹಳ ಒಂದು ದೊಡ್ಡ ಪಕ್ಷ ಆದ್ದರಿಂದ ಇದರಲ್ಲಿ ತಮ್ಮ ಯಾವುದೇ ಒಂದು ಭಾವನೆಗಳಿದ್ದರೆ, ಆಶೆ ಆಕಾಂಕ್ಷೆಗಳಿದ್ದರೆ, ಒಂದು ಇಡೀ ರಾಷ್ಟ್ರೀಯ ಒಂದು ಕಾಂಗ್ರೆಸ್ ಪಕ್ಷದ ಸಮಗ್ರ ಹಿತ ದೃಷ್ಟಿಯಿಂದ ಅದನ್ನು ಆ ಪಕ್ಷಕ್ಕೆ ಶರಣಾಗತರಾಗಿ, ಸಿದ್ಧಾಂತಕ್ಕೆ ಶರಣಾಗತರಾಗಿ ಈ ಪಕ್ಷದಲ್ಲೇ ಇದ್ದರೆ ಅವರ ಭವಿಷ್ಯ ಅದು ಮತ್ತು ಹೆಚ್ಚು ರೂಪಿತ ಆಗ್ತದೆ. ಕಾಪು ಕ್ಷೇತ್ರದಲ್ಲಿ ಏನಾಗಿದೆ ಅಂತೇಳಿ 7 ಸಾರಿ ನಾವು ಸೀಟ್ ಕೊಟ್ಟಿದ್ದೇವೆ, ಆಮೇಲೆ 5 ಸಾರಿ ಆಯ್ಕೆ ಆಗಿದ್ದಾರೆ. ನಾವು 2 ಬಾರಿ ಮಂತ್ರಿ ಆಗಿದ್ದಾರೆ ಅವರಿಗೆ, ಅವರ ಒಮ್ಮೆ ನಾನೇ ಮಂತ್ರಿ ಮಾಡಿದ್ದೆ. ಆದ್ದರಿಂದ ನಮಗೆ ಅವಕಾಶ ವಂಚಿತರಾಗಿದ್ದೇವೆ ಅಂತೇಳಿ ಅದರ ಹೇಳುವ ಬದಲು ಇದು ಉಲ್ಟಾ ಅದು, ಯಾಕಂದರೆ ಕಾಂಗ್ರೆಸ್ಸು ಅವರಿಂದ ವಂಚಿತ ಆಗಿದೆ ಅಂತ ಹೇಳಬೇಕಾಗಿ. ಆದ್ದರಿಂದ ಇಂಥ ಅಭ್ಯರ್ಥಿಗಳು ಕೂಡ ಇದ್ದಾರೆ, ಅವಕಾಶವಾದಿಗಳು ಆಗಬಾರ್ದು. ಕಾಂಗ್ರೆಸ್ ಡ್ಯಾಮೇಜ್ ಹೇಗೆ ಆಗ್ತದೆ, ಜನ ತಿಳ್ಕೊಳ್ತಾರೆ, ಜನಗಳು ಮತದಾರರು ತಿಳ್ಕೊಳ್ಳುವಷ್ಟು ನಾವು ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರು ಕೆಲವು ಸಹ ತಿಳ್ಕೊಳ್ಳೋದಿಲ್ಲ. ನಾನು ಆಗಾಗ ಅದನ್ನೇ ಹೇಳ್ತಾ ಹೋಗುದಿಲ್ಲ, ಆಗ ಹೇಳ್ತಾ ಹೋಗುತ್ತೆ ಜನಗಳಿಗೆ ಅಭಿಪ್ರಾಯ ಅಂದ್ರೆ ನನಗೂ ಆಸೆ ಇದೆ ಅಂತೇಳಿ ಆಗ್ತದೆ. ಆದ್ರಿಂದ ಅದರ ಬಗ್ಗೆ ಇನ್ನು ವ್ಯಾಖ್ಯಾನ ಮಾಡಲಿಕ್ಕೆ ನಾನು ಹೇಳುದೇ ಇದೆ. ಜಾಂಡಿಸ್ ಹಳದಿ ರೋಗ, ಏನು ಕಂಡರೂ ಕೂಡ ಹಳದಿಯಾಗಿ ಕಾಣಬೇಕು. ಅದೇ ಪ್ರಕಾರ ಪಾಪ ಸದಾನಂದ ಗೌಡರು ಒಂದು ಚಿಕಿತ್ಸೆ ಮಾಡಿಸ್ಕೊಡ್ಬೇಕು.